ನಮಸ್ಕಾರ ವೆಲ್ಕಮ್ ಟು ಕಾಪರ್ ಕರೆಂಟ್ ಕ್ಯಾಪ್ಚರ್ಸ್ ಡೈಲಿ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡಿ ಅದರದ್ದು ವಿಡಿಯೋನ ಯೂಟ್ಯೂಬಲ್ಲಿ ಹಾಕ್ತೀವಿ ನಾವು ಹಿಂದೂ ನ್ಯೂಸ್ ಪೇಪರ್ ಇಂದು ಹ್ಯಾಂಡ್ ನೋಟ್ಸ್ ಅವತ್ತಿನ ದಿನದ್ದು ಸಂಕ್ಷಿಪ್ತವಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಆಸ್ ವೆಲ್ ಆಸ್ ಕಾಪರೇಷನ್ ಆ್ಯಪಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಪ್ರತಿದಿನ ಎಡಿಟೋರಿಯಲ್ ಬೇಸಿಸ್ ಮೇಲೆ ನಾವು ಒಂದು ಮೇನ್ಸ್ ಕ್ವಶನ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ ಅದಕ್ಕೆ ನೀವು ಆ್ಯನ್ಸರ್ ಬರೆದು ಫ್ರೀ ಇವ್ಯಾಲೇಟ್ ಮಾಡಿಸ್ಕೊಬೋದು ನೀವು ನಿಮ್ಮ ಆನ್ಸರ್ ಸ್ಕ್ರಿಪ್ಟನ್ನ ಪಿ ಡಿ ಎಫ್ ಫಾರ್ಮೆಟಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ನೀವು ಕಳಿಸ್ಕೊಡಿ ಅದಾದ ಮೇಲೆ ಕನ್ನಡ ಇಂಗ್ಲೀಷ್ ಎರಡಕ್ಕೂ ಟ್ರಾನ್ಸ್ಲೇಟ್ ಆಗಿರುವಂತಹ ಕಂಪ್ಲೀಟ್ ಸಂಕ್ಷಿಪ್ತವಾಗಿ ಇಡೀ ವೀಕಲ್ಲಿ ನಡೆದಿರುವಂತಹ ಕರೆಂಟ್ ಅಫೇರ್ಸಿಂದು ಒಂದು ಮ್ಯಾಗ್ಝಿನನ್ನು ನಾವು ಎವ್ರಿ ಸಂಡೇ ನಿಮಗೆ ಮಾರ್ನಿಂಗ್ ಅಪ್ಡೇಟ್ ಮಾಡ್ತೀವಿ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು ದಟ್ ಈಸ್ ವೀಕ್ಲಿ ಕರೆಂಟ್ ಅಫೇರ್ಸಿಂದು ಒಂದು ಸ್ಮಾಲ್ ಮ್ಯಾಗ್ಝಿನ್ ದೆನ್ ಪ್ರತಿ ದಿನಕ್ಕೆ ಮೂರು ಎಮ್ ಸಿ ಕ್ಯೂ ಅಂತ ಲೆಕ್ಕ ಹಿಡಿದ್ರು ಆರು ದಿನಕ್ಕೆ ನಮಗೆ ಹದಿನೆಂಟು ಎಮ್ ಸಿ ಕ್ಯೂಸ್ ಆಯಿತು ಸಂಡೆ ಸಾಯಂಕಾಲ ಆ ಹದಿನೆಂಟು ಎಮ್ ಸಿ ಕ್ಯೂಸ್ ಬೇಸ್ಡ್ ಅಪನ್ ಕರೆಂಟ್ ಅಫೇರ್ಸ್ ನಾವು ಅದನ್ನು ಟೆಸ್ಟ್ ಕೊಡ್ತೀವಿ ನೀವು ಅಷ್ಟೊಂದು ಮಾಡಿಕೊಂಡ್ರೆ ಕರೆಂಟ್ ಅಫೇರ್ಸ್ ಇಂದು ಮತ್ತ್ ವೆರಿ ಮಾಡುವಂಥ ಅವಶ್ಯಕತೆ ಇಲ್ಲ ಮತ್ತೆ ನೋಡುವಂಥ ಅವಶ್ಯಕತೆ ಇಲ್ಲ ವಿಲ್ ಬಿ ಕವರಿಂಗ್ ಎಂಡ್ ಟು ಎಂಡ್ ಥ್ಯಾಂಕ್ ಯು ಕಾಪರೇಸ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ ಅಲ್ಲಿ ನಾವು ಜನವರಿ ಟ್ವೆಂಟಿ ನೋಡ್ತಾ ಹೋಗೋಣ ಅದರ ಜೊತೆಗೆ ನಿನ್ನೆ ಕೆಲವೊಂದೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಕೂಡ ಇತ್ತು ಅದು ಕೆಲವೊಂದೊಂದು ಮಿಸ್ ಆಗಿತ್ತು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಅಂತ ಅನಿಸ್ತು ನಾನು ಅದಕ್ಕೆ ಅದನ್ನ ಇವತ್ತು ಇವತ್ತಿನ ಇದ್ರ ಜೊತೆ ಅನಾಲಿಸಿಸ್ ಕೂಡ ಜೊತೆಗೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಇದನ್ನ ಮಾಡ್ತಾ ಇದ್ದೀನಿ ಸರಿ ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಓಕೆ ಓಕೆ ಏನಪ್ಪ ಅಂದ್ರೆ ಫಸ್ಟ್ ನಿನ್ನೆ ಮುಗಿಸ್ಬೋಣ ನೆನೆಯದೇನಿತ್ತು ಅಂತಂದ್ರೆ ಒಂದು ಆರ್ಟಿಕಲ್ ಇತ್ತು ಹಿಂದೂಲ್ಲಿ ಏನಂತಂದ್ರೆ ಜಿ ಎಮ್ ಕ್ರಾಪ್ಸ್ ವಿಲ್ ಮೇಕ್ ಎಡಿಬಲ್ ಆಯಿಲ್ ಚೀಪರ್ ಗೌರ್ಮೆಂಟ್ ಅಂತ ಅಂದ್ಬಿಟ್ಟು ಇದನ್ನು ಹೇಳಿತ್ತು ಹಾಗಾಗಿ ಆ ಒಂದು ಇದರಲ್ಲಿ ಇದು ತುಂಬ ನಮ್ಮ ಜಿ ಎಂ ಕ್ರಾಪ್ಸ್ ನಮ್ಮ ಯು ಪಿ ಎಸ್ ಎ ಫೇವ್ರೇಟ್ ಟಾಪಿಕ್ ಇದು ಜಿ ಎಮ್ ಜಿ ಎಂ ಕ್ರಾಪ್ಸು ಆ ನಿಟ್ಟಿನಲ್ಲಿ ಹೆಲ್ಪ್ ಆಗುತ್ತೆ ಇದು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ತುಂಬ ಇಂಪಾರ್ಟೆಂಟ್ ಅಂತ ಇದನ್ನು ಇದನ್ನ ಮಾಡ್ತಾ ಇದ್ದೀನಿ ಸರಿ ಇದು ಏನು ಏನರ ಕಂಟ್ರಕ್ಷೆ ಅಂತ ಅಂದರೆ ಇತ್ತೀಚೆಗೆ ಏನಾಗಿದೆ ಅಂತಂದರೆ ಸುಪ್ರೀಂ ಕೋರ್ಟ್ ಇನ್ನು ಇನ್ನೂ ಸ್ವಲ್ಪ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪೆಂಡಿಂಗ್ ಇದೆ ಪಿ ಅಂದ್ರೆ ಎಲ್ ಅಂದರೆ ಒಂದು ಪೆಟಿಷನ್ ಪೆಂಡಿಂಗ್ ಇದೆ ಏನು ಪೆಟಿಷನ್ ಅಂತಂದ್ರೆ ಗವರ್ಮೆಂಟ್ ಕಮರ್ಷಿಯಲ್ ರಿಲೀಸ್ ಆಫ್ ಜಿ ಎಂ ಕ್ರಾಪ್ಸ್ ಅಂದ್ರೆ ಅದು ಎಸ್ಪೆಷಲ್ ಜಿ ಎಂ ಮಸ್ಟರ್ಡ್ ಧಾರ್ ಮಸ್ಟರ್ಡ್ ಹೈಬ್ರಿಡ್ ಲೆವೆಲ್ ಏನಿದೆ ಕಮರ್ಷಿಯಲ್ ಇದನ್ನ ಬಿಡಬೇಕು ಅಂತ ಏನಿದೆಯಲ್ಲ ಅದಕ್ಕೆ ಕೆಲವರು ಸುಪ್ರೀಂ ಕೋರ್ಟ್ಗೆ ಪಿಟಿಷನ್ ಹಾಕಿದ್ರು ಅದನ್ನ ಬಿಡಬಾರ್ದು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಸುಪ್ರೀಂ ಕೋರ್ಟಲ್ಲಿ ಅದಿನ್ನೂ ಇದೆ ಅದು ಇಷ್ಟರಲ್ಲೇ ಅದರದೊಂದು ಇದನ್ನು ಕೊಡೋದಿದೆ ಸುಪ್ರೀಂ ಕೋರ್ಟ್ ಆ ನಿಟ್ಟಿನಲ್ಲಿ ನ್ಯೂಸ್ ಇತ್ತು ಈ ಆರ್ಟಿಕಲ್ ಇತ್ತು ಸರಿ ಅದು ಏನು ಅಂತ ನೋಡೋಣ ಸುಪ್ರೀಂ ಕೋರ್ಟು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಜಿ ಎಂ ಕ್ರಾಪ್ ಅಂದರೆ ಏನಂತ ಗೊತ್ತೇ ಇದೆ ಜೆನೆಟಿಕಲಿ ಜೆನೆಟಿಕಲ್ ಇಂಜಿನಿಯರಿಂಗ್ ಅಂದರೆ ಬಯೋಟೆಕ್ನಾಲಜಿ ಒಂದು ಜೆನೆಟಿಕಲ್ ಇಂಜಿನಿಯರಿಂಗ್ನ ಉಪಯೋಗಿಸ್ಕೊಂಡ್ಬಿಟ್ಟು ಒಂದು ಬೇರೆ 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 ಟ್ರೇಡ್ಸ್ ಸಪೋಸ್ ನಮಗೇನಾದರೂ ಒಂದು ಇಂಥ ಒಂದು ಕ್ರಾಪಲ್ಲಿ ಪೆಸ್ ಬರದಲ್ಲೇ ಇರ್ಬೋದು ಬರದೇ ಇರೋ ಥರ ಜೀನ್ ಜೀನನ್ನು ಇದನ್ನ ಮಾಡಿಕೊಂಡು ನಾವು ಒಂದು ಕ್ರಾಪ್ ಸೀಡ್ಸ್ನ ಇದನ್ನ ಮಾಡ್ಬೋದು ಈ ಥರ ಒಂದು ಇದನ್ನ ಯೂಸ್ ಮಾಡೋದೇ ದಟ್ ಇಸ್ ಕಾಲ್ಡ್ ಜಿ ಎಮ್ ಕ್ರಾಪ್ ಸೊ ಈ ಜಿ ಎಂ ಕ್ರಾಪ್ ನ ಜೆನೆಟಿಕ್ ಇಂಜಿನಿಯರಿಂಗ್ ನ ಉಪಯೋಗ ಮಾಡ್ತಾರೆ ಹಂಗಾಗಿ ಕೂಡ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಜೆನೆಟಿಕ್ ಇಂಜಿನಿಯರಿಂಗ್ ಬಯೋಟೆಕ್ನಾಲಜಿ ಟಾಪಿಕ್ ಅಲ್ಲಿ ಸೆಕ್ಟರ್ ಅಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ನ್ಯೂಸ್ ಇದು ಸರಿ ಹಾಗಾದ್ರೆ ನಮ್ಮ ಇಂಡಿಯಾದಲ್ಲಿ ವಾಟ್ ಇಸ್ ದ ಲೀಗಲ್ ಪೊಸಿಷನ್ ಆಫ್ ಜಿ ಎಂ ಕ್ರಾಪ್ಸ್ ಅಂತ ಕೇಳತ್ತಾದ್ರೆ ಇಂಡಿಯಾದಲ್ಲಿ ಎಸ್ಪೆಷಲಿ ಇಂಡಿಯಾದಲ್ಲಿ ಏನಂತಂದ್ರೆ ಇದು ಒಂದು ಏನಿದೆ ಅಂದ್ರೆ ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೂಸಲ್ ಕಮಿಟಿ ಅಂತ ಒಂದು ಏನಿದೆಯಾ ಅದೇ ದಿಸ್ ಇಸ್ ದ ಅಪೆಕ್ಸ್ ಬಾಡಿ ಅಂದ್ರೆ ದಿಸ್ ಇಸ್ ದ ಹೋಲ್ ಅಂಡ್ ಸೋಲ್ ಅಂದ್ರೆ ಮೇಲಿನ ಒಂದು ದೊಡ್ಡ ಇದು ಇನ್ಸ್ಟಿಟ್ಯೂಷನ್ ಏನಂದ್ರೆ ಒಂದು ಕಮರ್ಷಿಯಲ್ ಯೂಸ್ಗೆ ರಿಲೀಸ್ ಮಾಡೋಕ್ಕೆಲ್ಲ ಪರ್ಮಿಷನ್ ಕೊಡೋದು ಈ ಜಿ ಎಸ್ ಅಂದ್ರೆ ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೆಸಲ್ ಕಮಿಟಿನ ಇದಕ್ಕೆ ಪರ್ಮಿಷನ್ ಕೊಡೋದು ಇದು ಆಲ್ರೆಡಿ ಎರಡು ಸಾವಿರದ ಎರಡರ ಫಿಲಿಮ್ಸಲ್ ಕ್ವಶನ್ ಬರಬಹುದು ಯಾವ ತರ ಬರೋದು ಅಂತಂದ್ರೆ ಆಲ್ರೆಡಿ ನಮ್ಮಲ್ಲಿ ಯಾವ್ದಾದ್ರು ಒಂದು ಕಮರ್ಷಿಯಲ್ ಯೂಸ್ ಆಗ್ತಾ ಇರೋದು ಜಿ ಕ್ರಾಪ್ ಇದೆಯಾ ಅಂತ ಬರಬಹುದು ಬಂದ್ಬಿಟ್ಟು ಅದ್ರಲ್ಲಿ ಲಿಸ್ಟ್ ಕೊಡಬಹುದು ಯಾವ್ದಾದ್ರು ಅಂತ ಲಿಸ್ಟ್ ಕೊಟ್ಟಾಗ ಬಿ ಕಾಟನ್ ಅಂತ ಕೊಡಬಹುದು ಇಲ್ಲ ಅಂತಂದ್ರೆ ಬೇರೆ ಬೇರೆ ಥರ ಆಪ್ಷನ್ಸ್ ಅಂದ್ರೆ ಇ ಸಿ ಅಂದ್ರೆ ಎಸ್ ಅವರು ಈ ತರ ಪರ್ಮಿಷನ್ನ ಕೊಡ್ತಾರೆ ಆಲ್ರೆಡಿ ಯಾವುದಾದ್ರೂ ನಮ್ಮ ಇಂಡಿಯಾದಲ್ಲಿ ಕಾಪ್ ಇದೆಯಾ ಅಂತಾನು ಕೂಡ ಈ ಈ ಕ್ವಶನ್ಸ್ ಬರಬಹುದು ಈ ಥರ ಬಂದಾಗ ಬಿ ಟೂ ತೌಸಂಡ್ ಟೂ ಅಲ್ಲಿ ಆಲ್ರೆಡಿ ಬಿಟಿ ಕಾಟನ್ಗೆ ಪರ್ಮಿಷನ್ ಕೊಟ್ಟಿದೆ ಆಲ್ರೆಡಿ ಬಿಟಿ ಕಾಟನ್ ಕಮರ್ಷಿಯಲ್ ಕೂಡ ನಡೀತಾ ಇದೆ ಸರಿ ಹಾಗಾದರೆ ಇನ್ ಕೇಸ್ ಏನಾದರೂ ಆಯ್ತಪ್ಪ ನಾನು ಏನು ಮಾಡ್ತೀನಿ ಗೊತ್ತಾ ಗೌರ್ಮೆಂಟ್ನ ಮರೆಮಾಚಿ ಯಾವುದೋ ಒಂದು ಕ್ರಾಪನ್ನು ಜಿ ಎಮ್ ಕ್ರಾಪನ್ನು ಕದ್ಬಿಟ್ಟು ಕಮರ್ಷಿಯಲ್ ಯೂಸ್ ಮಾಡ್ತಾ ಇರ್ತೀನಿ ಹಾಗಾದರೆ ನನಗೆ ಪನಿಷ್ಮೆಂಟ್ ಏನಾಗಾದರೆ ನನಗೆ ಏನು ಪನಿಷ್ಮೆಂಟ್ ಕೊಡ್ತಾರೆ ಅವಾಗ ಆ ಥರದ್ದು ಮಾಡಿದಾಗ ಅಪ್ರೂವ್ಡ್ ಇದ್ದಾಗ ಜಿ ಎಮ್ ವೇರಿಯಂಟ್ ಅಮ್ಮ ನೋಡ್ಬಿಟ್ಟರೆ ಐದು ವರ್ಷ ಪ್ಲಸ್ ಒಂದು ಲಕ್ಷ ಒಂದು ಐದು ಐದು ಲಕ್ಷ ಪ್ಲಸ್ ಅದ್ರ ಜೊತೆಗೆ ಒನ್ ಇಯರ್ ಇಂಪ್ರಿಸನ್ಮೆಂಟ್ ಅದಕ್ಕೆ ಪನಿಷ್ಮೆಂಟ್ ಕೊಡ್ತಾರೆ ಆ ಪನಿಷ್ಮೆಂಟ್ ಯಾವ್ದ್ರಲ್ಲಿ ಕೊಡ್ತಾರೆ ಎನ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ನೈನ್ ಆ್ಯಕ್ಟ್ ಏನಿದೆಯಲ್ಲ ಅದ್ರ ಕೆಳಗಡೆ ನನಗೆ ಇದನ್ನ ಪನಿಶ್ಮೆಂಟ್ ನ ಕೊಡ್ತಾರೆ ಸರಿ ಹಾಗಾದ್ರೆ ಬ್ಯಾನ್ ಬಗ್ಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಇದನ್ನ ಏನ್ ಹೇಳ್ತಾ ಇದಾರೆ ಗೌರ್ಮೆಂಟ್ ಏನ್ ಹೇಳ್ತಾ ಇದೆ ಬ್ಯಾನ್ ಮಾಡೋದೇನಿದೆಯಲ್ಲ ಇಟ್ ಈಸ್ ಅಗೇನ್ಸ್ಟ್ ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಗೌರ್ಮೆಂಟ್ ಹೇಳ್ತಾ ಇದೆ ಸರಿ ಯಾಕೆ ಹಂಗ ಹೇಳ್ತಾ ಇದೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಇದೊಂದು ಸ್ವಲ್ಪ ಸ್ಟೋರಿ ನೋಡೋಣ ಎರಡ್ ಸಾವಿರದ ಹದಿನೇಳರಲ್ಲಿ ಆಲ್ರೆಡಿ ಇದು ಜಿಇಸ್ ಇನ್ ಅವ್ರ ಅಂದ್ರೆ ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿನವರು ಜಿ ಎಂ ಸ್ಟೆಡ್ಗೆ ಎನ್ ಇದನ್ನ ಕೊಟ್ಟಿದ್ದಾರೆ ಕೊಟ್ಟ ಕೊಟ್ಟಾಗ ಏನ್ ಹೇಳ್ತು ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಹೇಳ್ತು ನೋಡ್ರಪ್ಪ ಆಯ್ತು ಇದನ್ನ ತಗೊಂಡಿದ್ದೀರಾ ಸ್ವಲ್ಪ ಇನ್ನೂ ಇದ್ರ ಬಗ್ಗೆ ಸ್ಟಡಿ ಮೋರ್ ಸ್ಟಡಿ ಮಾಡ್ರಿ ಅಂತ ಹೇಳ್ಬಿಟ್ಟು ಇದಾಯಿತು ಓಕೆ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನಾಯಿತು ಮತ್ತೆ ಅಪ್ರೂವ್ ಮಾಡ್ತು ಇದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಮತ್ತೆ ಅಪ್ರೂವ್ ಆಯಿತು ಅವಾಗ ಕೆಲವು ಜನ ಕೆಲವು ಜನ ಯಾರ್ಯಾರು ಅಂದ್ರೆ ಜೀನ್ ಕ್ಯಾಂಪೇನ್ ಮತ್ತೆ ಅರುಣಾ ರೋಡಿಗ್ರ ಅವರು ಪೆಟಿಷನ್ ಹಾಕಿದ್ರು ಪೆಟಿಷನ್ ಹಾಕಿದ್ರು ಅದಕ್ಕೆ ಗೌರ್ಮೆಂಟ್ ಈಗ ಸದ್ಯಕ್ಕೆ ಏನ್ ಹೇಳ್ತಾ ಇದೆ ಅಂದ್ರೆ ನೋಡ್ರಪ್ಪ ಜಿ ಎಂ ಅವರು ಆಲ್ರೆಡಿ ಆಯಿಲ್ ಯೂಸ್ಗಳಲ್ಲಿ ತುಂಬಾ ಇದೆ ನೀವು ಇದ್ರ ಬಗ್ಗೆ ಯಾಕೆ ಇದು ಡೌಟ್ ಪಡ್ತಾ ಇದ್ದೀರಾ ಅಂತ ಒಂದು ಹೇಳ್ತಾ ಇದಾರೆ ಅದಾದ್ಮೇಲೆ ಇದನ್ನ ಅಪೋಸ್ ಮಾಡೋದ್ರಿಂದ ಏನೇನಾಗುತ್ತೆ ಅಂತಂದ್ರೆ ಫಾರ್ಮರ್ಸಿಗೆ ಕನ್ಸ್ಯೂಮರ್ಸ್ಗೆ ಇಂಡಸ್ಟ್ರಿಯಾಗ ತುಂಬ ನಾಶ ಆಗುತ್ತೆ ಹೊಡ್ತಾ ಬಿಡುತ್ತೆ ಅಂತ ಕೂಡ ಗವರ್ಮೆಂಟ್ ಹೇಳ್ತಾ ಇದೆ ಅದಾದ್ಮೇಲೆ ಆಲ್ರೆಡಿ ಫೋರ್ ಆವರೇಜ್ ಪರ್ ಕ್ಯಾಪಿಟಲ್ ಆಯಿಲ್ ರಿಫೈನಸ್ ಅಂದರೆ ಒಂದು ಪ್ರೊಡಕ್ಷನ್ ತುಂಬ ಇನ್ಕ್ರೀಸ್ ಆಗೋಗ್ಬಿಟ್ಟಿದೆ ಆಲ್ರೆಡಿ ಸೊ ಈಗ ನೀವು ಇದನ್ನು ಬ್ಯಾನ್ ಮಾಡಿದ್ರೆ ತುಂಬಾ ಹೊಡೆತ ಬೀಳುತ್ತೆ ಅದಾದಮೇಲೆ ಎಡಿಬಲ್ ಆಯಿಲ್ ಡಿಮ್ಯಾಂಡು ತುಂಬ ಇದೆ ಇದರಿಂದ ಇಂಪೋರ್ಟ್ಸ್ ಜಾಸ್ತಿ ಇದ್ದೀವಿ ನಾವು ಈಗ ಇಂಡಿಯಾದಲ್ಲಿ ಏನು ಎಡಿಬಲ್ ಆಯಿಲ್ ಇದನ್ನು ಮಾಡ್ತಾ ಇದೀವಿ ಅದರಲ್ಲಿ ಇಂಪೋರ್ಟ್ಸ್ ಜಾಸ್ತಿ ಇರೋದು ಸೊ ಈ ಥರ ಮಾಡೋದ್ರಿಂದ ಇಂಪೋರ್ಟ್ಸ್ ಜಾಸ್ತಿ ಆಗೋದ್ರಿಂದ ನಮ್ದು ಇದಕ್ಕೆ ಯಕ್ಷಕರಿಗೂ ತುಂಬ ಇದಾಗುತ್ತೆ ಅಂತಲೂ ಕೂಡ ಗೌರ್ಮೆಂಟ್ನವ್ರು ಹೇಳ್ತಾ ಇದ್ದಾರೆ ಅದ್ರ ಜೊತೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇಟ್ ಇಸ್ ವೆರಿ ಕ್ರಿಟಿಕಲ್ ಫಾರ್ ಫುಡ್ ಸೆಕ್ಯೂರಿಟಿ ನಿಮಗೆ ಎಲ್ಲರಿಗೂ ನೆನಪಿರ್ಬೋದು ನಮ್ಮ ದೇಶ ನೈಂಟಿ ಅಲ್ಲಿ ಲಿಬರ್ಗೆ ಎಲ್ ಪಿ ಜಿ ರಿಫಾರ್ಮ್ಸ್ ಅಂತ ತಂತು ಯಾಕೆ ತಂತು ಅವತ್ತು ಅಂತಂದ್ರೆ ಅವತ್ತು ನಮ್ಮ ಹತ್ರ ಊಟಕ್ಕೂ ಅಂದ್ರೆ ನಮ್ದು ಫುಡ್ ಸೆಕ್ಯೂರಿಟಿ ತುಂಬಾ ಸ್ಟೇಕ್ ಅಲ್ಲಿ ಬಂದು ನಿಂತಿತ್ತು ಅವಾಗ ಅವತ್ತಿನ ಗೌರ್ಮೆಂಟು ಏನಿದ್ರಲ್ಲ ಅವ್ರ ಹತ್ರ ಲಿಬ್ರಲೈಸೇಷನ್ ಬಿಟ್ರೆ ಬೇರೆ ಒಂದು ದಾರಿ ಇರಲಿಲ್ಲ ಒಂದು ಕಾರಣಕ್ಕೋಸ್ಕರ ಸೊ ಆ ಥರ ಯೋಚನೆ ಮಾಡಿದಾಗ ನೀವು ಸೊ ಮುಂದೆ ಆ ಥರದೊಂದು ದಿನ ಬಂದು ಒದಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಫುಡ್ ಸೆಕ್ಯೂರಿಟಿನ ಯೋಚನೆ ಮಾಡೋದು ಯಾಕಂದರೆ ಫುಡ್ ಸೆಕ್ಯೂರಿಟಿ ದಿಸ್ ಇಸ್ ದ ಮೋಸ್ಟ್ ದಸ್ ಥಿಂಗ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಸೊ ಆ ಥರದೊಂದು ಮಾಡಬಾರ್ದು ಮಸ್ಟರ್ಡ್ ಇಂಪೋರ್ಟ್ ಜಾಸ್ತಿ ಆಗಿರೋದ್ರೆ ಎಡಿಬಲ್ ಆಯಿಲ್ಗೆ ಮತ್ತು ಸೀಡಿಗೆ ಬೇಕಾಗಿರೋದ್ರಿಂದ ನಾವು ಇದನ್ನು ಕಮರ್ಷಿಯಲ್ ಯೂಸ್ಗೆ ಇದನ್ನು ಕೊಡಬೇಕು ಅಂತ ಹೇಳ್ತಾರೆ ಅದ್ರ ಜೊತೆಗೆ ಇತ್ತೀಚೆಗೆ ಆಲ್ರೆಡಿ ಅಗ್ರಿಕಲ್ಚರಲ್ ಚಾಲೆಂಜಸ್ ಇದೆ ಅಪ್ಪ ಫಾರ್ಮರ್ ಆಗ್ತಾ ಆಗ್ತಾಯಿದೆ ದರ್ ಇಸ್ ನೋ ಮೆಕನೈಸೇಷನ್ ಆಫ್ ಫಾರ್ಮಿಂಗ್ ಇನ್ ಅಗ್ರಿಕಲ್ಚರ್ ಆಗ್ತಾ ಇದೆ ಈ ಥರದ ಎಲ್ಲ ಚಾಲೆಂಜಸ್ ಇರ್ಬೇಕಾದ್ರೆ ನೀವು ಈ ಥರದೊಂದು ಏನೋ ಮಾಡಿದರೆ ಇದು ಕೂಡ ಒಂದು ಅಗ್ರಿಕಲ್ಚರ್ ಒಂದು ಚಾಲೆಂಜ್ ಆಗೋದು ಬೇಡಪ್ಪ ಅಂತ ಹೇಳಿದ್ದಾರೆ ಆಮೇಲೆ ಹೇಳಿದ್ರೆ ಫುಡ್ ಸೆಕ್ಯೂರಿಟಿ ಅದೇ ಟು ರೆಡ್ಯೂಸ್ ಡಿಪೆಂಡೆನ್ಸಿ ಟು ರೆಡ್ಯೂಸ್ ಡಿಪೆಂಡೆ ಇಂಪೋರ್ಟ್ ಡಿಪೆಡೆನ್ಸಿನೂ ಕೂಡ ಕಮ್ಮಿ ಮಾಡೋಕ್ಕೋಸ್ಕರ ಅದ್ರ ಜೊತೆಗೆ ಎಕನಾಮಿಕ್ ಲಾಸಸ್ ಎಕನಾಮಿಕ್ ಲಾಸಸ್ ಏನಾಗ್ತಾಯಿದೆ ಅಂದರೆ ಈ ಥರ ನಾವು ಆಲ್ರೆಡಿ ಈಗ ಏನು ಮಾಡ್ತಾ ಇದೀವಿ ಅಂತಂದರೆ ನ್ಯಾಚುರಲ್ ಇದನ್ನು ಬೆಳೆಸೋಕ್ಕೋಸ್ಕರ ಸಿಕ್ಕಾ ಕ್ರಾಪ್ ಲಾಸ್ ಆಗ್ತಾ ಇದೆ ಬಿಕಾಸ್ ಆಫ್ ವೀಡ್ಸಿಂದ ಬರ್ತಾ ಇದೆ ಸೊ ನಾವು ಜಿ ಎಮ್ ಕ್ರಾಪ್ನ ಕಮರ್ಷಿಯಲ್ನಾಗ ಯೂಸ್ ಮಾಡಿದ್ರೆ ಏನು ಮಾಡ್ಬೋದು ಈ ವೀಡ್ಸ್ನ ಬರಲಾರ್ದಲೆ ಅಂತ ಸೀಡ್ಸನ್ನು ಇದನ್ನ ಮಾಡಿ ಉತ್ಪತ್ತಿ ಮಾಡಿ ಅದನ್ನು ನಾವು ಕಮರ್ಷಿಯಲ್ ಯೂಸಾಗಿ ಮಾಡ್ಬೋದು ಸೊ ಇದು ಆಲ್ರೆಡಿ ಕ್ರಾಪ್ ಲಾಸ್ ತುಂಬ ಆಗ್ತಾ ಇರೋದ್ರಿಂದ ಅದರ ಮೇಲೆ ಖರ್ಚು ಜಾಸ್ತಿ ಆಗ್ತಾಯಿದೆ ಸೊ ಬ್ಯಾಡ್ರಪ್ ಕಮರ್ಷಿಯಲ್ ಯೂಸಿಂಗ್ ಕೊರೋನಾ ಪರ್ಮಿಷನ್ ಅಂತ ಹೇಳಿ ಗೌರ್ಮೆಂಟ್ ಹೇಳ್ತಾ ಇದೆ ಅದ್ರ ಜೊತೆಗೆ ಈಗ ಆಲ್ರೆಡಿ ಅರ್ಬಿ ಮೇಲೆ ತುಂಬಾನೇ ರೈತರು ತುಂಬಾ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಇದು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ಆಮೇಲೆ ಇನ್ನೊಂದು ಇದ್ರೆಲ್ಲದಕ್ಕಿಂತ ಜಾಸ್ತಿ ಏನು ಅಂತಂದರೆ ಆಲ್ರೆಡಿ ನಾನು ಏನು ಹೇಳಿದ್ನಲ್ಲ ಡಿ ಎಮ್ ಅದ ಇದು ಮಸ್ಟರ್ಡ್ ಹೈಬ್ರಿಡ್ ಒನ್ ಏನಿದೆಯಲ್ಲ ಇದು ಆಲ್ರೆಡಿ ಪರ್ ಹೀಲ್ಡ್ ಎಕರೂ ಆಲ್ರೆಡಿ ಜಾಸ್ತಿ ಅಂತ ಜಾಸ್ತಿ ಬರೋದನ್ನ ತೋರಿಸ್ಬಿಟ್ಟಿದೆ ಸೊ ಹಾಗಾಗಿ ನಮಗೆ ಬೇರೆ ದಾರಿ ಇಲ್ಲ ಅಂತ ಅಂದ್ಬಿಟ್ಟು ಗೌರ್ಮೆಂಟು ಹೇಳ್ತಾ ಇದೆ ಇದು ಇಷ್ಟು ಇದು ಆಗಿ ಇಂಪಾರ್ಟೆಂಟ್ ಯು ಪಿ ಎಸ್ ಸಿ ಪಾಯಿಂಟ್ ಆಫ್ ಇಂದು ತುಂಬಾ ಇಂಪಾರ್ಟೆಂಟ್ ಆರ್ಟಿಕಲ್ ಇದು ಸೊ ಹಾಗಾಗಿ ನಿಮಗಿದನ್ನು ನಾನು ತಂದಿದ್ದೀನಿ ಓಕೆ ಇದನ್ನು ಹೇಳ್ತಾ ನಾವು ನೆಕ್ಸ್ಟ್ ಆರ್ಟಿಕಲ್ನ ನೋಡ್ತಾ ಹೋಗೋಣ ಓಕೆ ನೆಕ್ಸ್ಟ್ ಆರ್ಟಿಕಲ್ ಏನಿದೆಪಾ ಅಂತಂದ್ರೆ ನೆಕ್ಸ್ಟ್ ಆರ್ಟಿಕಲ್ ನೋಡಿ ಇದು ನಮ್ಮ ಇದು ಏನಂದ್ರೆ ಆರ್ಟಿಕಲ್ಲು ಹೌ ಸ್ಯಾಟಲೈಟ್ಸ್ ಟ್ರ್ಯಾಕ್ ವೆದರ್ ಅನ್ನೋದು ಇದು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಆರ್ಟಿಕಲ್ ಇತ್ತು ಇದು ನಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಅವೇರ್ನೆಸ್ ಇನ್ ದ ಫೀಲ್ಡ್ಸ್ ಆಫ್ ಸ್ಪೇಸ್ ಅಲ್ಲಿ ಅಂದ್ರೆ ನಮ್ಮ ಸೆಟಲೈಟ್ಸ್ ನಮ್ಮ ವೆದರ್ ಸಿಸ್ಟಮ್ ನ ಹೇಗೆ ಟ್ರ್ಯಾಕ್ ಮಾಡ್ತಾ ಇದೆ ಇದು ಪ್ರಿಲಿಮ್ಸ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಬರೋ ಸಾಧ್ಯತೆ ಇದೆ ಇದ್ರ ಜೊತೆಗೆ ಮೇನ್ಸಲ್ಲೂ ಕೂಡ ಇದ್ರ ಆಧಾರಿತ ಮೇಲೆ ಒಂದು ಕ್ವಶನ್ ಕೇಳೋ ಸಾಧ್ಯತೆಗಳು ತುಂಬಾ ಇದೆ ಇದು ನೋಡ್ತಾ ಹೋಗೋಣ ಸರಿ ಇದು ಹೆಂಗೆ ಅಂದ್ರೆ ನಮ್ಮ ಇನ್ಸ್ಯಾಟ್ ಇನ್ಸ್ಯಾಟ್ ಸ್ಯಾಟಲೈಟ್ಸ್ ಅಲ್ಲ ಏನಿದೆಯಲ್ಲ ಇದೆಲ್ಲ ಹೆಂಗ್ ವೆದರ್ ಅನಾಲಿಸಿಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇದು ಇದರದು ಮೊದಲನೇದೇನಂತಂದ್ರೆ ಇಟ್ ವಿಲ್ ಹೆಲ್ಪ್ ಇನ್ ಅಡ್ವಾನ್ಸ್ ಇಮೇಜಿಂಗ್ ಏನು ಇನ್ಸ್ಯಾಟ್ ತ್ರೀ ಡಿ ಮತ್ತು ತ್ರೀ ಡಿ ಯಾರೋ ಇದೇನಿದೆ ರೆಡ್ ಗ್ರೀನ್ ಬ್ಲೂ ಇಮೇ ಗ್ರೀನ್ ಕಲರ್ಸ್ ಇಮೇಜಸ್ನ ಉಪಯೋಗಿಸ್ಕೊಂಡ್ಬಿಟ್ಟು ನಮಗೆ ಒಂದು ಅಡ್ವಾನ್ಸ್ ಇಮೇಜಿಂಗ್ ಕೊಡುವಂತ ಒಂದು ಇದನ್ನ ಮಾಡುತ್ತೆ ಅದು ಹೆಂಗೆ ಇಟ್ ಯೂಸ್ ಅ ಸೋಲಾರ್ ರಿಫ್ಲೆಕ್ಟನ್ಸ್ ಆ್ಯಂಡ್ ಬ್ರೈಟ್ ಟೆಂಪರೇಚರ್ನ ಬೈ ಬ್ರೈಟ್ನೆಸ್ನ ಉಪಯೋಗಿಸ್ಕೊಂಡ್ಬಿಟ್ಟು ವೇರಿಯಸ್ ಅಲ್ಲಿ ನಮಗೆ ಈ ಒಂದು ಡೇಟಾನ ಕೊಡುತ್ತೆ ಅದ್ರ ಜೊತೆಗೆ ಕಾನ್ಸ್ಟೆಂಟ್ ಮಾನಿಟರಿಂಗ್ ರಿಯಲ್ ಟೈಮಲ್ಲಿ ವೆದರ್ ರಿಯಲ್ ಟೈಮಲ್ಲಿ ವೆದರ್ ಅನಾಲಿಸ್ನ ಕೊಡೋದ್ರಿಂದ ಅದು ಕೂಡ ನಮಗೆ ಒಂದು ಹೆಲ್ಪ್ ಆಗ್ತಾ ಹೋಗುತ್ತೆ ಸೊ ಅದೊಂದು ಕೂಡ ನಮಗೆ ಇನ್ಸಾಟು ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ಏನು ಅಂತಂದರೆ ಡೇ ಆ್ಯಂಡ್ ನೈಟ್ ಲೈಟ್ ಮಾನಿಟ್ರಿಂಗು ಡೇ ಮತ್ತು ನೈಟಿಂದು ಕರೆಕ್ಟಾಗೆ ಮೈಕ್ರೋ ಅದು ಏನು ನಿಮಗೆಲ್ಲ ಮೈಕ್ರೋಫಿಸಿಕ್ಸ್ ಗೊತ್ತೇ ಇದೆಯಲ್ಲ ಈ ಮೈಕ್ರೋಫಿಸಿಕ್ಸ್ನ ಡೇ ಮೈಕ್ರೋ ಫಿಸಿ ಮತ್ತು ನೈಟ್ ಮೈಕ್ರೋಫಿಸಿಕ್ಸ್ ಕಾಂಪೊನೆಟ್ಸ್ನ ಉಪಯೋಗಿಸ್ಕೊಂಡ್ಬಿಟ್ಟು ಡೇ ನಾನು ನಮಗೆ ಮಾನಿಟ್ರಿ ಕೊಡುತ್ತೆ ಜೊತೆಗೆ ನೈಟಿನ್ ಮಾನಿಟ್ರಿಂಗು ಕೊಡುತ್ತೆ ಇದ್ರ ಜೊತೆಗೆ ಸ್ನೋ ಆ್ಯಂಡ್ ಕ್ಲೌಡ್ ಡಿಫ್ರೆನ್ಸಿಯೇಷನ್ನು ಹೇಗೆ ರಿಫ್ಲೆಕ್ಟ್ ಯಾವ ಥರ ಆಗುತ್ತೆ ಅನ್ನೋದರಿಂದ ಕೂಡ ನಮಗೆ ಅಂದರೆ ಕೆಲವೊಂದು ಮುಂದೆ ಹೇಳ್ತೀನಿ ನಾವು ಸ್ನೋ ಹೆಂಗೆ ಇದನ್ನು ಮಾಡುತ್ತೆ ಅದು ಕ್ಲೌಡ್ ಡಿಫ್ರೆನ್ಸೇಷನ್ ಮಾಡುತ್ತೆ ಅಂತ ಅದರ ಬೇಸಸ್ ಮೇಲೆ ನಮಗೆ ಒಳ್ಳೆ ಆಧಾರದ ಬೇಸಸ್ ಮೇಲೆ ಇದು ಇದು ಕೊಡುತ್ತೆ ಅದಾದಮೇಲೆ ಎನ್ಹಾನ್ಸ್ ವೆದರ್ ಪ್ರೊಡಿಕೇಷನ್ಸ್ ಅಂದರೆ ಬೇಗ ಬೇಗ ನಮಗೆ ಸೈಕ್ಲೋನ್ಸ್ ಬರ್ತಾ ಇರೋ ಮುನ್ಸೂಚನೆ ಬೇರೆ ಬೇರೆ ಥರದ ಅರ್ತ್ವೇಕ್ಸ್ ಈ ಥರದ್ದೆಲ್ಲ ಬರೋ ಒಂದು ಮುನ್ಸೂಚನೆಯನ್ನು ಕೂಡ ಇದು ಕೊಡ್ತಾ ಹೋಗುತ್ತೆ ಅದಾದಮೇಲೆ ಅಡ್ವಾನ್ಸ್ ರೇಡಿಯೋ ಮೀಟರ್ಸ್ನೂ ಯೂಸ್ ಮಾಡುತ್ತೆ ಇದು ಅಡ್ವಾನ್ಸ್ ರೇಡಿಯೋ ಮೀಟರ್ಸ್ನ ಯೂಸ್ ಮಾಡಿ ಕೂಡ ನಮಗೆ ಪ್ರಿಸೈಸ್ ಇನ್ಫಾರ್ಮೇಷನ ಕೊಡುತ್ತೆ ಆಮೇಲೆ ಅಟ್ಮಾಸ್ಫಿಯಕ್ ಸೌಂಡರ್ಸ್ ಟೆಂಪ್ರೇಚರ್ ಹ್ಯೂಮಿಡಿಟಿ ವಾಟರ್ ವೇಪರ್ ಇದನ್ನೆಲ್ಲದನ್ನು ಕೂಡ ಅದು ಇದನ್ನ ಮಾಡುತ್ತೆ ನೆಕ್ಸ್ಟ್ ಕಂಟಿನ್ಯೂಲ್ ಇಂಪ್ರೂಮೆಂಟ್ ಇಂಪ್ರೂವ್ಮೆಂಟ್ ಯಾವ ಥರ ಅಂತಂದ್ರೆ ಕಲರ್ ಡಿಟರ್ಮಿನೇಷನ್ನ ಯೂಸ್ ಮಾಡಿಬಿಟ್ಟು ಬ್ರೈಟ್ನೆಸ್ಸು ಇದನ್ನ ಅಮೌಂಟ್ ಗ್ರೀನ್ ಇದೆ ರೆಡ್ ಅದನ್ನು ಯೂಸ್ ಮಾಡಿಬಿಟ್ಟು ನಮಗೆ ವೆದರ್ನ ಫೋ ಇದನ್ನು ಮಾಡುತ್ತೆ ಅಂದರೆ ನಮಗೆ ಇಂಪ್ರೂವ್ ಮಾಡ್ಕೊಳೋಕ್ಕೆ ಹೆಲ್ಪ್ ಮಾಡುತ್ತೆ ಅದು ಓಕೆನಾ ಈಗ ನೀವೆಲ್ಲ ನೋಡಿರ್ಬೋದು ನಿಮ್ಮ ಫೋನಲ್ಲಿನ ವೆದರ್ ನ ಇದನ್ನ ಮಾಡಿದರೆ ಯಾವ್ಯಾವ ಪ್ರದೇಶದಲ್ಲಿ ರೆಡ್ ಇರುತ್ತೆ ಎಲ್ಲೋ ಇರುತ್ತೆ ಪೊಲ್ಯೂಷನ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ಮೇಲೆ ಇಟ್ ಆಲ್ ಬಿ ಡಿಪೆಂಡ್ಸ್ ಅಪಾನ್ ಇಂದಾನೆ ಇದನ್ನ ಮಾಡ್ತಾರೆ ಆಮೇಲೆ ಟ್ರ್ಯಾಕಿಂಗ್ ಅಬ್ಸರ್ವ್ ಶಾರ್ಟ್ ವೇವ್ ಇದನ್ನ ಮಾಡಿ ಇನ್ಫ್ರಾ ರೇಡಿಯೇಷನ್ ಇದನ್ನ ಮಾಡ್ಬಿಟ್ಟು ಯಾಕೆ ಅಂತಂದರೆ ರೆಡ್ ಕಂಪನೆಂಟು ಅದು ಏನಂದರೆ ಸ್ನೋ ಮತ್ತು ಕ್ಲೌಡಲ್ಲಿ ರೆಡ್ ಅನ್ನೋ ಏನಾಗಿರುತ್ತೆ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಇರುತ್ತೆ ಹಾಗಾಗಿ ಸ್ನೋ ಸ್ವಲ್ಪ ಶಾರ್ಟ್ ವೇವ್ ರೇಡಿಯೇಷನ್ ಅಬ್ಸರ್ಬ್ಷನ್ ಮಾಡೋದ್ರಿಂದ ನಮಗೆ ಟ್ರ್ಯಾಕಿಂಗ್ ಸ್ನೋ ಅಂತ ಏನು ಹೇಳ್ತೀವಲ್ಲ ನಾವು ಅದರಲ್ಲಿ ನಾವು ಕೂಡ ಸ್ನೋನು ಇದನ್ನು ಅವರು ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಓಕೆ ಅದಾದ್ಮೇಲೆ ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಈ ಥರದ್ದು ಸ್ಯಾಟಲೈಟ್ ಸಿಸ್ಟಮ್ ಅಂತಂದ್ರೆ ಒಂದು ಕಲ್ಪನಾ ಒನ್ ಅಂತ ಒಂದಿದೆ ಇನ್ಸೆಟ್ ತ್ರೀ ಎ ಅಂತ ಇದೆ ಇನ್ಸೆಟ್ ತ್ರೀ ಡಿ ಆರ್ ತ್ರೀ ಡಿ ಅಂಡ್ ತ್ರೀ ಡಿ ಆರ್ ಅಂತ ಇದೆ ಮತ್ತೆ ಇನ್ನೊಂದು ತ್ರೀ ಡಿ ಎಸ್ ಅನ್ನೋದು ಕೂಡ ಇನ್ನು ಬರಬೇಕಾಗಿದೆ ಬರುತ್ತೆ ಇಷ್ಟರಲ್ಲೇ ಇದು ನಿಮಗೆ ಪ್ರಿಲಿಮ್ಸ್ ಡೈರೆಕ್ಟಾಗಿ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ ನೀವು ಇದನ್ನೊಂದ್ಸತಿ ಇಂಪಾರ್ಟೆಂಟ್ ಆಗಿ ನೋಡ್ಕೊಂಡ್ಬಿಡ್ಬೇಕು ಮಿಸ್ ಮಾಡಬಾರ್ದೇನ ಓಕೆ ಇದನ್ನು ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ ನೆಕ್ಸ್ಟ್ ಆರ್ಟಿಕಲ್ ಬಂದರೆ ಇವತ್ತಿನ ನ್ಯೂಸ್ ಪೇಪರಲ್ಲಿ ಒಂದು ತುಂಬ ಚೆನ್ನಾಗಿರೋ ಆರ್ಟಿಕಲ್ ಇತ್ತು ಗೇರಿಂಗ್ ಅಪ್ ಫಾರ್ ಚೇಂಜ್ ಅಂತ ಇದು ಏನು ಅಂತಂದರೆ ನೋಡಿ ಇಂಡಿಯನ್ ಮೆಟಾಲಜಿಕಲ್ ಡಿಪಾರ್ಟ್ಮೆಂಟ್ ಬೇಸಿಸ್ ಮೇಲೆ ಆರ್ಟಿಕಲ್ ಇದು ಇದು ಯಾಕಿದೆ ಅಂತಂದ್ರೆ ಇಂಡಿಯನ್ ಮೆಟಾಲಜಿಕಲ್ ಡಿಪಾರ್ಟ್ಮೆಂಟ್ ನೂರೈವತ್ತು ವರ್ಷ ಆಗಿದೆ ಅದು ಕಂಪ್ಲೀಟ್ ಆಗಿಬಿಟ್ಟು ಹಾಗಾಗಿ ಇದ್ರದ್ದು ಒಂದು ಫಿಲಿಮ್ಸಲ್ಲೂ ಕ್ವಶನ್ ಬರೋ ಸಾಧ್ಯತೆ ಇದೆ ಇವನ್ ಮೇನ್ಸಲ್ಲೂ ಕ್ವಶನ್ ಬರೋಂಥ ಸಾಧ್ಯತೆ ಇದೆ ಅದರಿಂದ ಈ ಆರ್ಟಿಕಲಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇಂಡಿಯನ್ ಮೀಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತೂ ನೂರೈವತ್ತು ವರ್ಷದಿಂದ ಬಂತು ಇಟ್ ವಾಸ್ ಎ ಕೊಲೋನಿಯಲ್ ಇದು ಇನಿಷಿಯೇಟಿವ್ ಆಗಿತ್ತು ಆದರೆ ಅದು ಇವತ್ತಿಗೂ ಕೂಡ ಹೆಂಗೆ ಕಂಟೆಂಪ್ರರಿವೆನ್ಸ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ ಫಸ್ಟ್ ಇದು ಅರಿಜನ್ ಆಗಿದ್ದು ಇನ್ನು ಕೊಲೆಡ್ ಟೈಮ್ಸ್ ಯಾಕೆ ಅಂತಂದ್ರೆ ನಿಮ್ಗೆ ಎಲ್ರಿಗೂ ಹೋಗಿದ್ದರು ಬ್ರಿಟಿಷ್ ಯೋಚನೆ ಮಾಡ್ತಿದ್ದು ಒಂದನ್ನೇ ಬರೀ ರೆವೆನ್ಯೂ ಜನರೇಟ್ ಮಾಡೋದಷ್ಟೇ ಸೊ ಹಾಗಾಗಿ ಅವತ್ತು ಬ್ರಿಟಿಷರ ಕಾಲದಲ್ಲಿ ಅವರಿಗೆ ಮಾನ್ಸೂನ್ ಬಗ್ಗೆ ಐಡಿಯಾ ಇರ್ತಾ ಇರಲಿಲ್ಲ ಸೊ ಮಾನ್ಸೂನ್ ನಮ್ಮ ಇಂಡಿಯನ್ ಇಂಡಿಯನ್ ಕ್ಲೈಮೇಟಿಗೆ ಮಾನ್ಸೂನ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಫ್ ಅಗ್ರಿಕಲ್ಚರ್ ರೈನ್ಫಾಲ್ ಇದರಿಂದ ಸೊ ಇದನ್ನ ಒಂದು ನ ತಿಳ್ಕೊಳಕ್ಕೆ ಮಾನ್ಸೂನ್ ಮಿಸ್ಟ್ರೀಸ್ ತಿಳ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇವರು ಇಂಡಿಯನ್ ಮೆಟರಾಲಜಿಕಲ್ ಡಿಪಾರ್ಟ್ಮೆಂಟ್ ಅನ್ನೋದನ್ನ ಇದನ್ನ ಮಾಡಿದ್ರು ಸ್ಥಾಪನೆ ಮಾಡಿದ್ರು ಅದೇ ರೆವೆನ್ಯೂಸ್ ಫೋಟೋಸ್ನ ಇದನ್ನ ಮಾಡೋಕ್ಕೆ ಅದು ಎಷ್ಟರ ಮಟ್ಟಿಗೆ ಮಾಡಿದ್ರು ಅಂದ್ರೆ ಇವನ್ ಒಂದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಲ್ಲೆಲ್ಲ ಕೂಡ ಒಂದು ಡೇಟಾ ಜನರೇಟ್ ಮಾಡೋ ಅಂತ ಒಂದು ಮಟ್ಟಕ್ಕೆ ಇದನ್ನ ಇಂಡಿಯನ್ ಮೆಟ್ರೋಲಜಿಕಲ್ ಡಿಪಾರ್ಟ್ಮೆಂಟ್ನ ಅವರು ಇದನ್ನ ಮಾಡಿದ್ರು ಸೊ ಇದು ಐ ಎಮ್ ಟಿ ಇವತ್ತು ತಹಶೀಲ್ ಲೆವೆಲಲ್ಲೂ ಕೂಡ ಡೇಟಾನ ಜನರೇಟ್ ಮಾಡುತ್ತೆ ಸಿಕ್ಕಾಬಡ್ಡೆ ಡೇಟಾ ಅದ್ರ ಇದೆ ಸರಿ ಅದು ಏನಂತ ಅಂದರೆ ಅದರಲ್ಲಿ ವಿಶೇಷತೆ ಏನಂದ್ರೆ ಈ ಡೇಟಾದಲ್ಲಿ ನೀವು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗಿನ ಡೇಟಾ ನೋಡಿದ್ರೆ ಅದು ಒಂದು ನಿಮಗೆ ಒಂದು ಪಿಕ್ಚರ್ನ ಕೊಡುತ್ತೆ ಏನು ಪಿಕ್ಚರ್ ಕೊಡುತ್ತೆ ಅಂದ್ರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ ವೆದರ್ ಇದೆ ಕೆಲವೊಂದೊಂದು ಕಡೆ ಇನ್ಕ್ರೀಸ್ ರೈನ್ಫಾಲ್ ಇದೆ ಇನ್ ಕೆಲವು ಕಡೆ ಡಿಕ್ರೀಸ್ ರೈನ್ಫಾಲ್ ಇದೆ ಇನ್ ಕೆಲವು ಕಡೆ ರೈನ್ಫಾಲೇ ಬರ್ತಾ ಇಲ್ಲ ಈ ತರದ್ದೆಲ್ಲ ಇರಬೇಕಾದ್ರೂ ಕೂಡ ನೀವು ಏನಪ್ಪಾ ಮಾಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ ಕೆಲವು ಕಡೆ ಈಗ ಕರ್ನಾಟಕ ಇಂಥ ಕಡೆ ಬಂದಾಗ ರೈನ್ಫಾಲ್ ಸ್ವಲ್ಪ ಕಮ್ಮಿ ಆಗಿದೆ ಖಾರಿಫ್ ಕ್ರಾಪ್ ಬೆಳೆಯೋಕೆಲ್ಲ ಕಷ್ಟ ಆಗಿದೆ ಇನ್ನು ನಾರ್ತ್ ಈಸ್ಟ್ ಅಂತ ಹೋದ್ರೆ ಮಳೆ ಜಾಸ್ತಿ ಆಗಿದೆ ಇನ್ನು ಕೆಲವು ವೆಸ್ಟ್ ವೆಸ್ಟರ್ನ್ ಕೋಸ್ಟ್ ಇದರಲ್ಲೆಲ್ಲ ಏನಂದರೆ ದರ್ ಇಸ್ ಡಿಫೆ ಡಿಫಿಷಂಟ್ ಇನ್ಫಾಲ್ ಅಂದರೆ ರಾಜಸ್ಥಾನ ಗುಜರಾತ್ ಅಂತ ಕಡೆ ಇನ್ನು ಯು ಪಿ ಬಿಹಾರ್ ಕಡೆ ಅದರಲ್ಲೂ ಎಸ್ಪೆಷಲಿ ಯು ಪಿ ಗ್ಯಾಂಜೆಟಿಕ್ ಆ್ಯಂಡ್ ಪ್ಲೇನ್ ಇದೆಯಲ್ಲ ಅಲ್ಲೂ ಮಳೆ ಕಮ್ಮಿ ಆಗಿದೆ ಈ ಥರದ್ದೆಲ್ಲ ಒಂದು ವೇರಿಡ್ ಐಡೆಂಟಿಫಿಕೇಶನ್ಸ್ ರಿಪೋರ್ಟ್ ಸಿಗ್ತಾ ಇದೆ ಸೊ ಇದಕ್ಕೆ ಇದನ್ನ ಏನು ಮಾಡ್ಬೇಕಂದ್ರೆ ಇವತ್ತಿನ ಗ್ಲೋಬಲ್ ವಾರ್ಮಿಂಗ್ ಒಂದು ಇದ್ರ ಸಂಬಂಧದಲ್ಲಿ ನಾವು ಅದೇ ಹೇಳಿದ್ನಲ್ಲ ಕಂಟೆಂಪ್ರರಿ ಹೆಂಗೆ ತಗೋಬೇಕು ಇವತ್ತು ನಮ್ಮ ಕಂಟೆಂಪ್ರರಿ ಇಶ್ಯೂಸ್ ಏನು ಕ್ಲೈಮೇಟ್ ಚೇಂಜ್ ಇದೆ ಗ್ಲೋಬಲ್ ವಾರ್ಮಿಂಗ್ ಇದೆ ಈ ಥರದಕ್ಕೆ ನಾವು ಈ ಐ ಎಮ್ ಡಿ ಡೇಟಾನ ರೀಜನ್ ಸ್ಪೆಸಿಫಿಕ್ ಪ್ಲ್ಯಾನ್ ಆಗಿ ಮಾಡಿಬಿಟ್ಟು ಫಂಡ್ಸನ್ನು ಏನು ಚ ಎಷ್ಟು ಬೇಕೋ ಅಷ್ಟಕ್ಕಷ್ಟೇ ಚಾನಲ್ ಮಾಡೋದ್ರಿಂದ ನಾವು ತುಂಬ ಚೆನ್ನಾಗಿ ಇದನ್ನ ರೀಸನ್ ಸ್ಪೆಸಿಫಿಕ್ ಪ್ಲಾನ್ಸ್ನ ಕ್ರಿಯೇಟ್ ಮಾಡಿ ಫಂಡ್ಸನ್ನು ಆಪ್ಟಿಮಮ್ ಯುಟಿಲೈಸೇಷನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಆ ಥರ ಹೇಳಿದ್ದಾರೆ ಅದ್ರ ಜೊತೆಗೆ ಏನು ಮಾಡಿದ್ದಾರೆ ಅಂದರೆ ರೀಜನಲ್ ಆ್ಯಂಡ್ ಸಬ್ ಡಿಸ್ಟ್ರಿಕ್ ಸಬ್ ಡಿಸ್ಟ್ರಿಕ್ಟ್ ಫೋರ್ಕಾಸ್ಟ್ ಮಾಡಬೇಕು ಪ್ರಿಯೋರಿಟೈಸ್ ಮಾಡಬೇಕು ಅಂತ ಕೂಡ ಆ ಥರ ಹೇಳ್ತಾ ಇದ್ದಾರೆ ಇದು ಇಂಪಾರ್ಟೆಂಟ್ ನಮ್ಮ ಕ್ಲೈಮೇಟ್ ಚೇಂಜ್ ಎನ್ವಿರಾಮೆಂಟಲ್ಲೂ ಕ್ಲೈಮೇಟ್ ಚೇಂಜ್ ಇದರಿಂದ ತುಂಬ ಇಂಪಾರ್ಟೆಂಟ್ ಅನಿಸ್ತು ಹಾಗಾಗಿ ನೀವು ಇದನ್ನು ಡೈರೆಕ್ಟಾಗಿ ಮೇನ್ಸ್ ಆನ್ಸರ್ಸಲ್ಲಿ ಇದನ್ನು ಆಡ್ ಮಾಡಿ ಬರೀಬೋದು ಓಕೆ ಇಷ್ಟು ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಅದು ಕೂಡ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದೆ ಅದು ಎಸ್ಪೆಷಲಿ ಚಾಲೆಂಜಸ್ ಇನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಏನು ನಾವು ಇದನ್ನು ಕಳಿತೀವಲ್ಲ ಅದರಲ್ಲಿ ಉಪಯೋಗಿಸ್ಬೋದು ಅದ್ರ ಜೊತೆಗೆ ನಾವು ಇದನ್ನ ಇವನ್ ಜಿ ಎಸ್ ಟು ನ ಸೋಷಿಯಲ್ ಜಸ್ಟಿಸ್ ಎಜುಕೇಷನ್ ಸೆಕ್ಟರ್ಲ್ಲೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬಹುದು ಇದು ಏನಪ್ಪಾ ಈ ಆರ್ಟಿಕಲ್ ಏನ್ ಹೇಳ್ತಾ ಇದೆ ಅಂದರೆ ದ ಪ್ರಾಬ್ಲಮ್ ವಿತ್ ಇಂಡಿಯಾ ಸೈನ್ಸ್ ಮ್ಯಾನೇಜ್ಮೆಂಟ್ ಸೈನ್ಸ್ ನಮ್ಮ ಇಂಡಿಯಾದ ಸೈನ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಂದರೆ ಸೈನ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಒಂದು ಇರೋ ಕೋರಿಲೇಷನ್ ಇವರು ಹೇಳ್ತಾ ಇದಾರೆ ಯಾಕೆ ನಾವು ಹಿಂದೆ ಉಳ್ಕೊಂಡಿದ್ದೀವಿ ಇಂಡಿಯಾ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಲ್ಲಿ ಯಾಕೆ ಹಿಂದೆ ಅದೇ ಯು ಎಸ್ ಅಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡ್ತಾರೆ ಆದರೆ ನಮ್ಮ ಇಂಡಿಯಾದಲ್ಲಿ ಕಮ್ಮಿ ಇದೆ ಇದನ್ನು ಎಲ್ಲ ಇವರು ಈ ಆರ್ಟಿಕಲ್ ಹೇಳಿದ್ದಾರೆ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಅಸೆಸ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಇನ್ ಸೈನ್ಸ್ ಅದ್ರ ಬಗ್ಗೆ ಆರ್ಟಿಕಲ್ ಹೌದು ಈಗ ನಿಮ್ಗೆ ಸೈನ್ಸ್ ಟೆಕ್ನಾಲಜಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ನಮಗೆ ಈಗ ನಾಳೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಬೇಕು ಅಂದ್ರೆ ಇಟ್ ಇಸ್ ಇಟ್ ವಿಲ್ ಓನ್ಲಿ ಹ್ಯಾಪನ್ ವಿತ್ ಸೈನ್ಸ್ ಓನ್ಲಿ ಸೊ ಇಂಥದ್ರಲ್ಲಿ ಇಂಥ ಒಂದು ಟೈಮಲ್ಲಿ ನಾವು ಸೈನ್ಸ್ ಅಡ್ಮಿನಿಸ್ಟ್ರೇಷನ್ನ ಅಸೆಸ್ಮೆಂಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಆ ಥರ ಹೇಳ್ತಾ ಇದ್ದಾರೆ ಅದರ ಇಶ್ಯೂಸ್ನ ಅವರು ರೆಕಗ್ನೈಸ್ ಮಾಡಿದ್ದಾರೆ ಒಂದು ದರ್ ಇಸ್ ಲೋ ಎಕ್ಸ್ಪೆಂಡಿಚರ್ ಆನ್ ಆರ್ ಎನ್ ಡಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ತುಂಬ ಲೋ ಎಕ್ಸ್ಪೆಂಡಿಚರ್ ಆಗ್ತಾ ಇದೆ ಅದೇ ಯು ಎಸ್ ಅಲ್ಲಿ ಆ ಥರ ಕಡೆ ಎಲ್ಲ ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಒಂದು ಗುರ್ಸಿದ್ದಾರೆ ಅದಾದಮೇಲೆ ಅದಕ್ಕೆ ಎಕ್ಸಾಂಪಲ್ ಏನಂದ್ರೆ ಆಮೇಲೆ ಇನ್ನೊಂದೇನಂದ್ರೆ ಮೇನ್ ಥಿಂಗ್ ಅಂದರೆ ಸ್ಪೇಸ್ ಪ್ರೋಗ್ರಾಮ್ ಮೇಲೂ ಕೂಡ ನಮ್ಮ ಇಂಡಿಯಾದವರು ಇನ್ನೂ ಹಿಂದುಳಿದಿದ್ದಾರೆ ಎಂಟನೇ ಪ್ಲೇಸಲ್ಲಿ ಇದ್ದಾರೆ ನಮ್ಮ ಸ್ಪೇ ಬೇರೆ ಬೇರೆ ಕಂಪನಿ ಬೇರೆ ಬೇರೆ ದೇಶದವರೆಲ್ಲ ಆಲ್ರೆಡಿ ಇಲ್ಲಿ ಅಂದ್ರೆ ರೀಯೂಸಬಲ್ ರಾಕೆಟ್ಸ್ ಯೂಸ್ ಸ್ಟಾರ್ಟರ್ಸ್ ಬರ್ತಾ ಇದೆ ಎಲ್ಲ ಬರ್ತಾ ಇದೆ ಆದ್ರೆ ಕೂಡ ನಮ್ಮ ಇಂಡಿಯಾ ಇನ್ನೂ ಅದರಲ್ಲಿ ಹಿಂದುಳಿದ ಅಂತ ಅಂದ್ಬಿಟ್ಟು ಆತರ್ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ನ್ಯೂಕ್ಲಿಯರ್ ಎನರ್ಜಿ ಕೂಡ ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರ್ ನಮ್ಮ ಇಂಡಿಯಾ ಇನ್ನು ಅಂತ ಕೆಲಸ ಮಾಡ್ತಾ ಇಲ್ಲ ಅದರಲ್ಲಿ ಎಸ್ಪೆಷಲಿ ತೋರಿಯಂ ಸೈಟ್ಸ್ ನಮ್ಮಲ್ಲಿ ತೋರಿಯಂ ಇಷ್ಟೊಂದು ರಿಸರ್ವ್ಸ್ ಇಟ್ಕೊಂಡು ಕೂಡ ಒಂದು ಎಕ್ಸ್ಪ್ಲೋರ್ ಒಂದು ಇನ್ನೂ ಇದನ್ನು ಮಾಡಿಲ್ಲ ಅಂತ ಅಂದ್ಬಿಟ್ಟು ಆತರ್ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಕ್ರಿಟಿಕಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದ್ರೆ ಸಪೋಸ್ ಜೆನಾಮಿಕ್ಸ್ ಆಗಿರ್ಬೋದು ರೋಬೋಟಿಕ್ಸ್ ಆಗಿರ್ಬೋದು ಇಂತಹ ಸೆಕ್ಟರ್ ಕೂಡ ಇಂಡಿಯಾ ಏನು ಅಂತ ಕೆಲಸನೇ ಮಾಡ್ತಾ ಇಲ್ಲ ಅಚೀವ್ಮೆಂಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ yeah ಅದಾದಮೇಲೆ ಮೇನ್ ಥಿಂಗ್ ಏನಪ್ಪ ಅಂದರೆ ನಮ್ಮ ಇಂಡಿಯಾದಲ್ಲಿ ಸೈನ್ಸ್ ಬಂದ್ಬಿಟ್ಟು ಇಟ್ ಈಸ್ ಅಂಡರ್ ಪಬ್ಲಿಕ್ ಸೆಕ್ಟರ್ ಡಾಮಿನೆನ್ಸ್ ಬೇರೆ ಎಲ್ಲ ನೋಡಿ ಇಲನ್ ಮಸ್ಕು ಅವ್ರದೇ ಆದ ಒಂದು ಇದನ್ನ ಕಂಡು ಇದನ್ನ ಮಾಡಿದ್ರು ಆಸಾ ಥರ ಅವ್ರದ್ದೇ ಒಂದು ಸ್ಪೇಸ್ ಎಕ್ಸ್ ಅಂತ ಇದನ್ನು ಮಾಡ್ಕೊಂಡಿದ್ದಾರೆ ಆದರೆ ನಮ್ಮಿಲ್ಲಿ ಇನ್ನೂ ಇಸ್ರೋ ಇನ್ನೂ ಇಸ್ರೋ ಅಂತಲೇ ನಾನು ಇದನ್ನ ಮಾಡೋದಿಲ್ಲ ಬಟ್ ಇದು ಸ್ಟಿಲ್ ಇನ್ನು ಅಂಡರ್ ಪಬ್ಲಿಕ್ ಸೆಕ್ಟರ್ ಡಾಮಿನೆನ್ಸಲ್ಲೇ ಇದೆ ಅದರಲ್ಲೂ ಮೇನಾಗಿ ಬ್ಯೂರೋಕ್ರಸಿ ಕೈಯಲ್ಲಿ ಅಡ್ಮಿನಿಸ್ಟ್ರೇಷನ್ ಇರೋದು ಬ್ಯೂರೋಕ್ರಸಿ ಅಂತಂದರೆ ಏನೋ ನಮ್ಮ ಜನಕ್ಕೆ ಆಲ್ರೆಡಿ ಎಲ್ರಿಗೂ ನಿಮಗೆಲ್ಲ ಗೊತ್ತು ಬ್ಯೂರೋಕ್ರಸಿ ಆಫೀಸರ್ಸ್ ಅಂತಂದ್ರೆ ಇವತ್ತು ಅಪ್ಲಿಕೇಶನ್ ಹಾಕಿದರೆ ನಾಳೆ ಬಾ ನಾಡದ ಬಾ ಮತ್ತೊಂದು ಸಭಾ ಅಂತ ಹೇಳ್ಬಿಟ್ಟು ಸತಾಯಿಸ್ತಾನೆ ಇರ್ತಾರೆ ಈ ತರದ್ದೊಂದು ಸಿಸ್ಟಮು ಸೈನ್ಸಲ್ಲೂ ಕೂಡ ಆಗ್ತಾ ಇದೆ ಸೈನ್ಸ್ ಅಡ್ಮಿನಿಸ್ಟ್ರೇಷನ್ ಕೂಡ ಅಂತ ಆ ಥರ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಫೇಲ್ಯೂರ್ಸ್ ಆದರೂ ಕೂಡ ಇನ್ನೂ ಒಂದು ಲಾಂಗ್ ಟರ್ಮ್ ಕಮಿಟ್ ಆಗಿ ಒಂದು ನಾವು ಮಾಡೋಣಪ್ಪ ಅಂತ ಅಂದ್ಬಿಟ್ಟು ಆ ಥರದ್ದೊಂದು ಕಮಿಟ್ಮೆಂಟ್ನ ತಗೋತಾ ಇಲ್ಲ ಅದು ಒಂದು ಇಶ್ಯೂ ಆಗಿದೆ ಅದಾದ್ಮೇಲೆ ರೋಲ್ ಆಫ್ ಸೈಂಟಿಸ್ಟ್ಗಳು ರೋಲ್ ಆಫ್ ಸೈಂಟಿಸ್ಟ್ಗಳು ತುಂಬಾ ಇದೆ ಈಗ ಬೇರೆ ದೇಶದಲ್ಲಿ ಹೆಂಗಿದೆಯಪ್ಪ ಅಂತಂದರೆ ಸೈಂಟಿಸ್ಟ್ಗಳು ಅವ್ರಿಗೆ ಸಂಬಂಧಪಟ್ಟಂತಲೇ ಕೆಲಸ ಮಾಡ್ತಾರೆ ಆದರೆ ನಮ್ಮ ಇಂಡಿಯಾದಲ್ಲಿ ಏನು ಮಾಡ್ತಾರೆ ಸೈಂಟಿಸ್ಟು ಸ್ವಲ್ಪ ಒಂದು ಇದಕ್ಕೆ ಹೋದ ತಕ್ಷಣ ಒಂದು ಸ್ಟೇಜಿಗೆ ಹೋದ ತಕ್ಷಣ ನಾನು ಆ ವೈಸ್ ಆ ಕಾಲೇಜ್ ಯೂನಿವರ್ಸಿಟಿ ಇದು ವೈಸ್ ಚಾನ್ಸಲರ್ ಆಗಬೇಕು ಈ ಕಾಲೇಜ್ ಚಾನ್ಸಲರ್ ಆಗಬೇಕು ಅದಂಗೆ ಐ ಐ ಟಿ ಆ ಸಿ ಆ ಒಂದು ಪೊಸಿಷನ್ ಬೇಕು ಆ ಕಾಲೇಜ್ನ ಇದು ಬೇಕು ಅಂತ ಅಂದ್ಬಿಟ್ಟು ಇದನ್ನ ಮಾಡ್ತಾರೆ ಅದ್ರ ಜೊತೆಗೆ ಇಷ್ಟೇ ಇಲ್ಲದೆ ಈಗೋದ್ನೂ ಕೂಡ ಅವ್ರ ಮಧ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಅವ್ರದ್ದು ರೋಲ್ ಆಫ್ ಸೈಂಟಿಸ್ಟ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಸೊ ಸೈನ್ಸ್ ಅಂಡ್ ಇದರಲ್ಲಿ ಅವ್ರು ಏನು ಮಾಡ್ತಾ ಇದಾರೆ ಅಂದರೆ ಯೂತ್ಸ್ ಕೂಡ ರೆಕಗ್ನೈಸ್ ಮಾಡ್ತಾ ಇಲ್ಲ ಅವ್ರದ್ದೇ ಒಂದು ಇಗೋಇಿಸ್ಟಿಕ್ ಇದರ ಅವರು ಯೂತ್ಸಿಗೂ ಕೂಡ ಅವ್ರು ರೆಕಗ್ನೈಸ್ ಮಾಡ್ತಾ ಇಲ್ಲ ಯಾರು ಅವ್ರಿಗೆ ಚಮಚ ಹಿಡಿತಾರೋ ಯಾರು ಅವ್ರಿಗೆ ಬಕೆಟ್ ಹಿಡಿತಾರೋ ಅವ್ರಿಗೆ ಅಷ್ಟೇ ಇದನ್ನ ಮಾಡ್ತಾ ಇದ್ದಾರೆ ಬರ್ತು ರಿಯಲ್ ಟ್ಯಾಲೆಂಟ್ಸಿಗೆ ಅವ್ರು ಮುಂದೆ ಬರಕ್ಕೆ ಬಿಡ್ತಾ ಇಲ್ಲ ಇದು ನಿಮಗೆ ಹೊಸ ವಿಚಾರ ಏನಲ್ಲ ನಿಮಗೆ ಗೊತ್ತು ನನಗೂ ಗೊತ್ತು ಎಲ್ಲಿ ಬಕೆಟ್ ಆಗುತ್ತೋ ಅಲ್ಲಿ ಕೆಲಸ ಆಗುತ್ತೆ ಅದ್ರ ಜೊತೆಗೆ ಹಿಸ್ಟಾರಿಕಲ್ ಮ್ಯಾಂಡೇಟ್ ಹಿಸ್ಟಾರಿಕಲ್ ಮ್ಯಾಂಡೇಟ್ ಏನಕ್ಕಪ್ಪ ಅಂತ ಹೇಳ್ತೀನಿ ಅಂದರೆ ಪಾವರ್ಟಿ ನಮ್ಮ ದೇಶ ಸ್ವತಂತ್ರ ಬಂದಾಗ ನಮಗೆ ನಮ್ಮ ದೇಶದಲ್ಲಿ ತುಂಬ ಬಡತನ ಇತ್ತು ಈ ಬಡತನ ಹೋಗ್ಲಾಡ್ಸೋಕೆ ಅವಾಗ ಏನು ಬೇಕಾಗಿತ್ತು ನಮಗೆ ಹೈ ಆ್ಯಂಡ್ ಟೆಕ್ನಾಲಜಿ ಬೇಕೇ ಬೇಕಾಗಿತ್ತು ಅವಾಗ ತಕ್ಷಣ ಏನು ಮಾಡ್ಬಿಟ್ರು ಐ ಐ ಟಿಸನ್ನ ಮಾಡಿದ್ರು ಐ ಐ ಟಿಸ್ನ ಮಾಡಿದ್ರು ಸೊ ಈಗ ಏನು ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಈ ಥರದವ್ರಲ್ಲಿ ಏನಾಗಿದ್ದಾರೆ ಅಂದರೆ ಈ ಐ ಐ ಐ ಟಿಸು ಮತ್ತು ಇಂಥ ದೊಡ್ಡ ದೊಡ್ಡ ಅಲ್ಲಿ ಗೇಟ್ ಕೀಪರ್ಸ್ ಆಗೋವಂಥ ಒಂದು ಅಂದ್ರೆ ಒಂದು ಗೇಟ್ ಕೀಪರ್ಸ್ ಅಂತಲೇ ಅಂತ ಇದ್ದಾರೆ ಆರ್ಟಿಕಲ್ ಆ ಥರ ಅದು ಗೇಟ್ ಕೀಪರ್ಸನ್ನೇ ಶಬ್ದ ಉಪಯೋಗಿಸಿದ್ದಾರೆ ಇವರು ಬರೀ ಅದನ್ನ ಹೋಗಿ ನಾನು ಐ ಐ ಟಿನ ನಾನು ಲೀಡ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಲೇ ಹೋಗ್ತಾರೆ ಹೊರತು ಅವ್ರು ಅವ್ರಿಗೆ ಬೇಕಾಗಿದ್ದಂಥ ಡೊಮೇನ್ ಸ್ಪೆಸಿಫಿಕ್ ಕೆಲಸನ ಅವ್ರು ಇನ್ನೂ ಮಾಡ್ತಾ ಇಲ್ಲ ಅದರ ಜೊತೆಗೆ ನಿಮಗೆ ಎಲ್ಲರಿಗೂ ಗೊತ್ತಿದೆ ಸೈನ್ಸೇ ಬೇರೆ ಅಡ್ಮಿನಿಸ್ಟ್ರೇಷನ್ನೇ ಬೇರೆ ಸೊ ಆ ಥರದ್ದು ಒಂದು ಆಲ್ರೆಡಿ ನಿಮಗೆ ಈ ಥರದ್ದೊಂದು ಎಕ್ಸಾಂಪಲ್ ನೋಡಬೇಕು ಅಂತಂದ್ರೆ ಇಂಟರ್ನ್ಯಾಷನಲ್ ಎವಿಡೆನ್ಸ್ನ ಕೂಡ ಆತರವ್ರು ಏನು ಹೇಳ್ತಾ ಇದ್ದಾರೆ ಯು ಎಸ್ ಎಲ್ ಏನಪ್ಪ ಅಪ್ಪ ಅಂತಂದ್ರೆ ಸೆಪರೇಷನ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಸೈನ್ಸ್ ಯಾವ ಥರದನ್ನ ಮಾಡ್ತಾರೆ ಅಂದರೆ ಪೂಲ್ ಆಫ್ ಆಲ್ ಇಂಡಿಯಾ ಸೈನ್ಸ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಈಗ ಹೆಂಗೆ ನಮ್ದು ಐ ಎ ಎಸ್ ಇದೆ ಐ ಪಿ ಎಸ್ ಇದೆ ಈ ಥರನೇ ಒಂದು ಅಡ್ಮಿನಿಸ್ಟ್ರೇಷನ್ಗೂ ಸೈನ್ಸ್ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಒಂದು ಬೇರೆ ಥರ ಸರ್ವಿಸ್ನ ಕ್ರಿಯೇಟ್ ಮಾಡಿ ಅಂತ ಅಂದ್ಬಿಟ್ಟು ಆ ಥರ ಒಂದು ವೇ ಫಾರ್ವರ್ಡ್ನ ಹೇಳ್ತಾ ಇದ್ದಾರೆ ಓಕೆ ಇದು ತುಂಬಾ ಇಂಪಾರ್ಟೆಂಟ್ ಆರ್ಟಿಕಲ್ ಇದನ್ನ ಮಿಸ್ ಮಾಡ್ಕೋಬೇಡ್ರಿ ಮಾಡ್ಕೊಬೇಡ್ರಿ ಮೇಯ್ನ್ಸಲ್ಲಿ ಇದನ್ನ ಡೈರೆಕ್ಟ್ ಆಗಿ ನೀವು ಯೂಸ್ ಮಾಡ್ಕೊಂಡು ಬರೀಬಹುದು ಓಕೆನಾ ಇದು ಇಷ್ಟು ಈ ಆರ್ಟಿಕಲ್ನ ಸಾರಾಂಶ ಇದು ಓಕೆ ಸೈನ್ಸ್ ಅಂಡ್ ಅಡ್ಮಿಷನ್ ದ ಪ್ರಾಬ್ಲಮ್ ವಿತ್ ಇಂಡಿಯಾ ಸೈನ್ಸ್ ಮ್ಯಾನೇಜ್ಮೆಂಟ್ ಏನೇನು ಇಶ್ಯೂಸ್ ಇದೆ ಆತರ್ ಏನ್ ವೇ ಫಾರ್ವರ್ಡ್ ಹೇಳಿದ್ದಾರೆ ನೀವು ಇದನ್ನ ಡೈರೆಕ್ಟಾಗಿ ಆಗಿ ಅಲ್ಲಿ ಯೂಸ್ ಮಾಡ್ಕೋಬೋದು ಓಕೆ ಇದನ್ನ ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ ಹತ್ರ ಬರೋಣ ಓಹ್ ನೆಕ್ಸ್ಟ್ ಆರ್ಟಿಕಲ್ ಇವತ್ತು ನ್ಯೂಸ್ ಪೇಪರ್ ಇಷ್ಟೇ ನನಗೆ ಇಂಪಾರ್ಟೆಂಟ್ ಅಂತ ಕಂಡು ಬಂದಿರೋದು ಇನ್ ಕೇಸ್ ಇನ್ ಕೇಸ್ ನನಗೆ ಏನಾದರೂ ಮತ್ತೆ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಯಾವುದಾದ್ರೂ ನನ್ನ ಇದರಿಂದ ರೆಡರಿಂದ ಮಿಸ್ ಆಗಿನ ಆಗಿತ್ತು ಅಂತ ಅನಿಸಿದ್ರೆ ನೀವು ಅದ್ರ ಬಗ್ಗೆ ಭಯಪಡೋ ಅವಶ್ಯಕತೆ ಇಲ್ಲ ನಾನು ಅದನ್ನು ಸ್ಕೂಟಿನ್ಯೂ ಮಾಡಿ ಕ್ಲೀನಾಗಿ ನೋಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಅದರಲ್ಲಿ ನಾನು ತಂದೆ ತರ್ತೀನಿ ನೀವು ಅದು ಯಾವ್ದ್ರ ಬಗ್ಗೆ ಚಿಂತ ಮಾಡೋದು ಬೇಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂದ ಏನು ಬೇಕೋ ನಿಮ್ಗೆ ಅದನ್ನಷ್ಟೇ ಕೊಡೋ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಸುಮ್ಮನೆ ನಿಮಗೆ ಓವರ್ ಬರ್ಡನ್ ಮಾಡಿಬಿಟ್ಟು ರಿಸ್ಕ್ ಮಾಡಬೇಕು ನಂದು ಇದಲ್ಲ ಇಂಟೆನ್ಷನ್ ಅಲ್ಲ ನೀವು ಕಂಟೆಂಟ್ ಬಗ್ಗೆ ಎದೆ ಬಗ್ಗೆ ಟೆನ್ಷನ್ ಮಾಡ್ಕೊಬಿಡ್ರಿ ಎಲ್ಲ ಅನ್ನು ಕೂಡ ಕವರ್ ಮಾಡಿ ನಿಮಗೆ ಒಂದು ಇದರಲ್ಲಿ ಹೇಳ್ತಾ ಹೋಗ್ತೀನಿ ನಾನು ಓಕೆ ಅದಕ್ಕೆ ಬರ್ತಾ ಇವತ್ತಿನ ಪ್ರಾಕ್ಟೀಸ್ ಕ್ವಶನ್ ಏನಪ್ಪಾ ಅಂತಂದರೆ ಕ್ರಿಟಿಕಲಿ ಅನಲೈಸ್ ದ ಕರೆಂಟ್ ಸ್ಟೇಟ್ ಆಫ್ ಸೈನ್ಸ್ ಅಡ್ಮಿನಿಸ್ಟ್ರೇಷನ್ ಇಂಡಿಯಾ ವಾಟ್ ಆರ್ ದ ಕೀ ಚಾಲೆಂಜಸ್ ಇನ್ ಆಪ್ಟಿಮೈಸಿಂಗ್ ದ ಎಫಿಷಿಯನ್ಸಿ ಅಂಡ್ ರೆಜ ರೆಸಿಲಿಯನ್ಸ್ ಆಫ್ ಇಂಡಿಯನ್ ಸೈನ್ಸ್ ಅಂಡ್ ಹೌ ದೇ ಬಿ ಅಡ್ರಸ್ ಹೌ ಕ್ಯಾನ್ ದೇ ಬಿ ಅಡ್ರಸ್ ಅನ್ನೋದೇ ಕ್ವಶನ್ ಇವತ್ತು ಕನ್ನಡದಲ್ಲಿ ಕ್ವಶನ್ ಭಾರತದಲ್ಲಿ ವಿಜ್ಞಾನ ಆಡಳಿತದ ಪ್ರಸ್ತುತ ಸ್ಥಿತಿಯನ್ನು ವಿಮರ್ಶ ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಭಾರತೀಯ ವಿಜ್ಞಾನದ ದಕ್ಷತೆ ಮತ್ತು ಸ್ಥಿತಿಸ್ಥಾಪಕತ್ವ ಉತ್ತಮಗೊಳಿಸುವಲ್ಲಿ ಪ್ರಮುಖ ಸವಾಲುಗಳು ಯಾವುವು ಮತ್ತು ಅವುಗಳನ್ನು ಹೇಗೆ ಪರಿಸರಬಹುದು ಇದ್ರ ಬಗ್ಗೆ ಆನ್ಸರ್ಸ್ ಬರೆದು ನಮ್ಮ ಚಾನಲ್ಗೆ ಹಾಕಿ ಫ್ರೀ ವ್ಯಾಲ್ಯೂಷನ್ ಆಗುತ್ತೆ ಈ ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ ಇಷ್ಟ ಹೇಳ್ತಾ ಇವತ್ತಿನ ನಾನು ಇಲ್ಲಿಗೆ ಮುಗಿಸ್ತಾ ಇದೀನಿ ಎಲ್ರಿಗೂ ಜೈ ಹಿಂದ್ ಟೇಕ್